नमस्ते अमोघ वार्ते स्वागत नानु रम्या इवत्तिन अपडेट्स तुमकूरु नगरदल्ली जनसम्मेलन कार्यक्रम के जेडीएस युवा घटकद राज्याध्यक्ष निखिल कुमारस्वामी आगमिसिद्दारे। नगर टाउन हाल बड़ी 12ने वार्डिन युवा मुखंडरद शब्बीर नेतृत्व में नगर विधानसभा क्षेत्र अभ्यर्थिया गोविंद राजुरवर उपस्थित बृहत् मटदली हूवन सूरीमे गई मूसंबी हण्ण बृहत् आर हाकि निखिल कुमारस्वामी स्वागत। इन सदर्भ मंसूर इस्माइल सैयद जान कादर इम्तियाज पाशा साथ मारुति प्रसाद अमोक टीवी तुमकूर। तुमकूर मेलेकोटे मुख्य रस्ते दलितर स्मशान के चरंडिया नीरु हरियुत्तिदे एंदु स्थळीयरु आक्रोश व्यक्तपडिसिद्दारे। तुमकूरिन मेळेकोटे मुख्य रस्ते दलितर स्मशान के चरंडिया नीरु हरियुत्तिरुवुदरिंद शव संस्कार के गुंडी तेगेदरे चरंडिया नीरु गुंडियल्ली तुंबुवुदरिंद तुंबा तोंदरेयागुत्तिरुव कारण स्थळीयरु पालिकेय आयुक्तरन्न स्थळक्के करेयिसि समस्ये बगेहरिसिकोडबेकेंदु मनवि माडिकोंडरु। चेतन अमोक टीवी तुमकूरु। तुमकूरु नगर एसएसपुरम एसआईटी रस्ते वंदे रात्रि कल्लरु 15क्कू अधिक अंगडिगळल्लि सरळी कळ्ळतनक्के यत्निसि विफलरागिरुव घटने नडेदिदे। नगर एसआईटी मत्तु एसएसपुरम मुख्य रस्ते अंगडी मळिगेगळ शटर मीटि कळ्ळतनक्के यत्निसिरुव कळ्ळरु सुमारु 15क्कू अधिक अंगडिगळ पैकि होनदेवी डयग्नोस्टिक सेंटर ओळगे नुग्गि सुमारु 50,000 नगदन्न दोचिकोंडु परारियागिद्दारे। एसआईटी मत्तु एसएसपुरम मुख्य रस्ते श्रीरंग मेडिकल्स होनदेवी डयग्नोस्टिक सेंटर एनएस मेडिकल्स आनंद अंड सन्स मंजू मेडिकल सेरिदंते 15क्कू अधिक अंगडिगळ शटर मीटि कळ्ळतनक्के यत्निसिद्दु ई पैकि डयग्नोस्टिक सेंटर नल्लि मात्र नगदु दोचिद्दारे एंबुदु पोलीसर प्राथमिक तनिखेयिंद तिळिदु बंदिदे। हदमूर अंगड़ी ओपन मेन मार्केटल हदमूर अंगड़ी ओपन ना अंगड़ी सर ना हमें ना कष्ट आगतेल अंगड़ी ओपन आगे सर अब ओपन आगे लग से लाक ओपन आगे अब ओपन आगे ऐन हो नन के गल सर ना बेगे अंगड़ी ओपन बंद बीकाल ओडदी फुलेल ओडदुरा नमद आफीस इदा ना रात्रि 12 गंटे उपरिया स्टार्टी शेटली शेटली एस एस पुरा मेन रोडली अंगड़ी मेडिकल स्टोर बटे अंगड़ी इन मोबाइल शापू एला कड़तन आगे शर्ट लाक मुड़ू नुग्गर जास्ती हण एक्सपेक्टी नुग्गि केव कड़े हण तेजर अली गोपालकृष्ण टेंपल हत्र वो अंगड़ील 20,000 तेजर अंत नम आफीस अली माहिती माता नानी एन एस मेडिकल हत्र इवर नन के पर्चय इवरदू सह शर्टेल मुगद ಆಕಸ್ಮಿಕವಾಗಿ ಇವರ ಮೆಡಿಕಲ್ ಸ್ಟೋರ್ ಒಳಗಡೆ ಅವರು ನುಗ್ಲಕ್ಕೆ ಆಗಿಲ್ಲ ಬಟ್ ತುಂಬಾ ಸಲ ಕಳ್ಳತನ ಆಗ್ತಾ ಇದೆ ಈ ಸೈಡ್ ಅಲ್ಲಿ ಸರಿಯಾದ ಕ್ರಮ ಪೊಲೀಸ್ನವರು ತೆಗೆದುಕೊಂಡಿಲ್ಲ ಅಂತಕಂತದ್ದು ಒಂದು ನೋವಿನ ಸಂಗತಿ ಸೋ ಒಂದೇ ದಿವಸ ಇಡಿ ವರ್ಲ್ಡ್ ಹಿಸ್ಟರಿನಲ್ಲೇ ಈ ತರ ಕಳ್ಳತನ ಆದದ್ದನ್ನ ಎಲ್ಲೂ ನೋಡಿಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ನವರು ಸರಿಯಾದ ಕ್ರಮ ತೆಗೆದುಕೋಬೇಕು ಅಪರಾಧಿಗಳನ್ನು ಬಂಧಿಸಬೇಕು ಅಂತಕಂತದಾಗಿ ರಿಕ್ವೆಸ್ಟ್ ಮಾಡ್ಕಂತಾ ಇದೀನಿ। ಮಧ್ಯರಾತ್ರಿ ಕಳ್ಳರ ತಂಡ ಒಂದೇ ರೀತಿಯಲ್ಲಿ ಅಂಗಡಿಗಳ ಕಳ್ಳತನಕ್ಕೆ ಯತ್ನಿಸಿದ್ದು ಒಂದು ಅಂಗಡಿ ಹೊರತುಪಡಿಸಿ ಉಳಿದ 6 ಅಂಗಡಿಗಳಲ್ಲಿ ಕಳ್ಳತನ ಮಾಡಲು ವಿಫಲರಾಗಿದ್ದಾರೆ। ಘಟನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಶ್ರೀರಂಗ ಮೆಡಿಕಲ್ಸ್ ಮಾಲೀಕ ಕಳೆದ 2 ವರ್ಷದ ಹಿಂದೆಯೂ ಸಹ ಕಳ್ಳರು ಕೈಚಳಕ ತೋರಿಸಿದ್ದರು। ಪದೇ ಪದೇ ಈ ರೀತಿ ಜನನಿಬಿಡ ಪ್ರದೇಶದಲ್ಲಿ ಕಳ್ಳತನವಾಗುತ್ತಿರುವುದು ವರ್ತಕರು ಹಾಗೂ ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಉಂಟುಮಾಡಿದೆ। ಕೂಡಲೇ ಪೊಲೀಸರು ಕಳ್ಳತನಕ್ಕೆ ಯತ್ನಿಸಿರುವ ಕಳ್ಳರ ಪತ್ತೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ। ಎನ್ ಎಸ್ ಮೆಡಿಕಲ್ಸ್ ನಮ್ಮದು ರಾತ್ರಿ ಸುಮಾರು ಮಿಡ್ನೈಟ್ 1:00 ಹಂಗೆ ಟ್ರೈ ಮಾಡಿದ್ದಾರೆ ಆದರೆ ಏನು ಒಳಗಡೆ ಬಂದು ತಗೊಂಡು ಹೋಗಕ್ಕಾಗಿಲ್ಲ। ಇದೇ ತರ ಸುಮಾರು ಒಂದು 16 ರಿಂದ 20 ಅಂಗಡಿ ಮಾಡಿದ್ದಾರೆ
ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ. ಎವ್ರಿ ಮಂತ್ ಇದು ತೊಗೊಂಡು ಹೋಗ್ತಾರೆ ಇನ್ಫಾರ್ಮೇಷನ್ನು, ನಾವು ಮಾಡ್ತಾ ಇದ್ದೀವಿ ಅಂತ. ಆದರೆ ಇದು ನೋಡಿದ್ರೆ ಏನೂ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ. ಈ ಸಂಬಂಧ ಹೊಸ ಬಡಾವಣೆ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಘಟನೆಯ ಸುದ್ದಿ ತಿಳಿದ ಕೂಡಲೇ ಡಿವೈಎಸ್ಪಿ ಶ್ರೀನಿವಾಸ್, ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳ ಭೇಟಿ ನೀಡಿ ತಪಾಸಣೆ ನಡೆಸಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾದಲ್ಲಿ ಕಳೆದ ವಾರ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿ ವ್ಯಾಪ್ತಿಯಲ್ಲಿ ಬಸವನಹಳ್ಳಿ ಗ್ರಾಮದಲ್ಲಿ ಎರಡು ಕರಡಿ ಪ್ರತ್ಯಕ್ಷವಾಗಿ ಅದು ಮಾಸುವ ಮೊದಲೇ ಹುಲಿಯ ಮೃತದೇಹ ಪತ್ತೆಯಾಗಿದೆ. ಶಿರಾ ಗಡಿ ಪ್ರದೇಶದ ಗುಬ್ಬಿ ತಾಲೂಕು ವ್ಯಾಪ್ತಿಯ ಚಿಕ್ಕ ಎಡಗೆಹಳ್ಳಿ ಕುಂಟರಾಮನಹಳ್ಳಿ ಮಂಚಲದೊರೆ ವ್ಯಾಪ್ತಿಯ ರಸ್ತೆಯ ಸೇತುವೆಯ ಕೆಳಗೆ ಹುಲಿ ಮಲಗಿರುವುದನ್ನ ನೋಡಿದ ಗ್ರಾಮಸ್ಥರು ಆಶ್ಚರ್ಯಕರವಾಗಿದೆ ಮತ್ತು ಜೀವಂತ ಇರಬಹುದು ಎಂದು ಸ್ವಲ್ಪ ಸಮಯದ ನಂತರ ನೋಡಿದರು. ಯಾವುದೇ ರೀತಿಯ ಪ್ರಕ್ರಿಯೆ ವ್ಯಕ್ತವಾಗದೆ ಇದ್ದ ನಂತರ ಮತ್ತು ಹುಲಿಯ ಸುದ್ದಿ ಗಾಳಿಯಂತೆ ಹರಡುವ ಮೂಲಕ ಗ್ರಾಮಸ್ಥರು ಒಬ್ಬರಿಗೊಬ್ಬರು ಸೇರಿದಂತೆ ಹತ್ತಿರ ಹೋಗಿ ನೋಡಿದಾಗ ಉಸಿರಾಟ ಇಲ್ಲದ ಕಾರಣ ಒಬ್ಬರಿಗೊಬ್ಬರು ತಮ್ಮ ಮೊಬೈಲ್ನಲ್ಲಿ ಫೋಟೋ ತೆಗೆಯಲು ಶುರುವಾಯಿತು. ನಂತರ ಅರಣ್ಯ ಇಲಾಖೆಯವರಿಗೆ ಸುದ್ದಿ ಮುಟ್ಟಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಈ ಪ್ರದೇಶದಲ್ಲಿ ಹುಲಿ ಕಾಣಿಸಿಕೊಂಡಿರುವುದು ಅಪರೂಪ ಎಂದ ಇಲಾಖೆಯವರಿಗೆ ಆಶ್ಚರ್ಯವಾಗಿದೆ. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಯಾರೋ ನಾಲ್ಕು ಜನರ ಒತ್ತಡಕ್ಕೆ ಮಣಿದು ಶಾಸಕ ವಿ ಮುನಿಯಪ್ಪ ಅವರು ತರಾತುರಿಯಲ್ಲಿ ಡಿಸಿಸಿ ಬ್ಯಾಂಕ್ ಬಾಲಹಳ್ಳಿ ಗೋವಿಂದಗೌಡಗೆ ಕಾಂಗ್ರೆಸ್ ಅಭ್ಯರ್ಥಿಯ ಟಿಕೆಟ್ ಕೊಡಿಸುವುದಾಗಿ ಘೋಷಣೆ ಮಾಡಿದ್ದು, ವಲಸಿಗರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಒಡೆದು ಹೋಗಿ ಪ್ರತ್ಯೇಕವಾಗುತ್ತದೆ, ಹೀಗೆಂದು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಶಾಸಕ ಮುನಿಯಪ್ಪ ಆಪ್ತರಾದ ಕೊತ್ತನೂರು ಪಂಚಾಕ್ಷರೆಡ್ಡಿ ತಿಳಿಸಿದರು. ತಾಲೂಕಿನ ಕೊತ್ತನೂರು ಗ್ರಾಮದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬ್ಯಾಲಹಳ್ಳಿ ಗೋವಿಂದೇಗೌಡ ಯಾರು, ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನಿದೆ ಎಂದು ಪ್ರಶ್ನೆ ಮಾಡಿದರು. ವಲಸಿಗರಿಗೆ ಟಿಕೆಟ್ ಕೊಡುವುದಾದರೆ ಶಶಿಧರ್ ಅವರೇ ಬರುವುದಾಗಿ ತಿಳಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ವಿ ಮುನಿಯಪ್ಪ ಅವರೇ ನಿಲ್ಲಬೇಕು, ಅದು ಬಿಟ್ಟು ಗೋವಿಂದೇಗೌಡಗೆ ಕೊಟ್ಟರೆ ಕಾಂಗ್ರೆಸ್ ಪ್ರತ್ಯೇಕವಾಗುತ್ತದೆ, ನಾಲ್ಕು ಜನರ ಗುಂಪಿಗೆ ಮಾತ್ರ ಸೀಮಿತವಾಗುತ್ತದೆ, ಸ್ಥಳೀಯರಿಗೆ ಅವಕಾಶ ಸಿಗಬೇಕು, ನನಗೆ ಟಿಕೆಟ್ ನೀಡಿದರೆ ತನು ಮನ ಧನ ಎಲ್ಲವೂ ಅರ್ಪಿಸಲು ಸಿದ್ಧನಿದ್ದೇನೆ ಎಂದರು. ನಾನು ಸುಳ್ಳು ಭರವಸೆ ಕೊಡುವ ವ್ಯಕ್ತಿಯಲ್ಲ, ಕೆಲಸ ಮಾಡಿ ತೋರಿಸುತ್ತೇನೆ. ನಾನು ರೈತನ ಮಗ, ನನ್ನ ಕೆಲಸ ಹೇಗೆ ಮಾಡುತ್ತೇನೋ ಅದೇ ರೀತಿಯಲ್ಲಿ ಜನರ ಕೆಲಸ ಮಾಡುತ್ತೇನೆ. ಬ್ಯಾಲಹಳ್ಳಿ ಗೋವಿಂದೇಗೌಡರಿಗೆ 5000 ಮತಗಳು ಬೀಳುವುದಿಲ್ಲ, ಇದು ನೂರಕ್ಕೆ ನೂರಷ್ಟು ಸತ್ಯವಾದದ್ದು ಎಂದು ವಿರೋಧ ವ್ಯಕ್ತಪಡಿಸಿದರು. ಪುಟಾಂಜಪ್ಪನವ್ರ ಜೊತೆ 18 ಜನ ಬಂದಿದ್ರು. ಎಷ್ಟು? 18 ಜನ. 18 ಜನ ಯಾರು ಗೊತ್ತಾ? ನಾನು ಜೆ ಡಿ ಎಸ್ ಅಲ್ಲಿ ಆ ಕಾಲದಲ್ಲಿ ಇದ್ದಲ್ಲಿ ನನ್ನ ಜೊತೆಯಲ್ಲಿದ್ದವರೆ ಆತನ ಜೊತೆಯಲ್ಲಿದ್ದಾರೆ. ಅಣ್ಣ, ಅವ್ರು ಪಂಚಾಕ್ಷ ರೆಡ್ಡನ್ನು ನಾನು ನನಗೂ ಒಂದಷ್ಟು ಕೊಟ್ಟರಣ್ಣ, ನನಗೂ ಅಷ್ಟು ಕೊಟ್ಟರಣ್ಣ, ನನಗೂ ಅಷ್ಟು ಕೊಟ್ಟರಣ್ಣ. ಆಮೇಲೆ ನಮ್ಮ ಮನ್ಮಾಸ್ನಾಗ ಮುಂದಾಜಿದ ಜೊತೆ ಅಣ್ಣ, ನಾನು ಅವ್ರ 10,000 ಕೊಡ್ಸಿದ್ದೀನಿ, ನಿನ್ನ 6,000 ಕೊಡ್ಸಿದ್ದೀನಿ. ಕಾಂಗ್ರೆಸ್ ಅನ್ನೋರು ಮುನಿಯಪ್ಪನ ಅಭಿಮಾನಿಗಳು, ಮುನಿಯಪ್ಪಾಜಿ ಕಾರ್ಯಕರ್ತರು ಹಾಗೇ ಇದ್ದಾರೆ, ಫ್ಲೋಟಿಂಗ್ ವೋಟ್ಸ್ ಇದ್ದಾವೆ ನಮ್ಮಲ್ಲಿ. ಅವರು ನಮ್ಮ ಕಾರ್ಯಕರ್ತರು, ಜೆ ಡಿ ಎಸ್ಸು ಇದೆ, ಕಾಂಗ್ರೆಸ್ಸು ಇದೆ, ಫ್ಲೋಟಿಂಗ್ ವೋಟ್ಸ್ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ. ಇವರು ಬಹಳ ಬುದ್ಧಿವಂತ ವರ್ಗ, ಇದು ಫ್ಲೋಟಿಂಗ್ ವೋಟ್ಸ್ ಇದೇನು ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಇವ್ರು ಬಹಳ ಬುದ್ಧಿವಂತರು, ಎಲ್ಲ ಕಡೆ ಓಡಾಡಿ ನಾಳೆ ನಿಶ್ಚಯ ಮಾಡ್ತಾರೆ ಯಾರು ಒಳ್ಳೆ ಕ್ಯಾಂಡಿಡೇಟು, ಹೂ ಇಸ್ ಎಲಿಜಿಬಲ್, ಹೂ ಇಸ್ ದ ಪರ್ಸನ್ ಗುಡ್ ಫಾರ್ ದಿಸ್ ಕಾನ್ಸ್ಟಿಟ್ಯೂನ್ಸಿ, ಯಾರು ನಮ್ಮ ಒಂದು ಇದನ್ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗಕ್ಕೆ ಕರೆಕ್ಟ್ ಆಗಿದ್ದಾರೆ ಅಂತ ನೋಡ್ಬಿಟ್ಟು ಅವ್ರು ವೋಟ್ ಹಾಕ್ತಾರೆ. ಈ ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿ, ಬೇರೆ ಕಾನ್ಸ್ಟಿಟ್ಯೂನ್ಸಿಗಳು ಬೇಕಾದ್ರೆ ವೇರಿಯೇಷನ್ ಇರ್ಬೋದು, ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿ ಮತದಾರ ಪ್ರಭುಗಳು ಮಾತ್ರ ಬಹಳ ಬುದ್ಧಿವಂತ. ಮೊನ್ನೆ ಪುಟ್ಟು ಅಂಜಿನಪ್ಪ ಜೊತೆಯಲ್ಲಿ 18 ಜನ ಬಂದಿದ್ದರು, ಅದರಲ್ಲಿದ್ದವರೆಲ್ಲ ನಾನು ಜೆಡಿಎಸ್ನಲ್ಲಿದ್ದಾಗ ನನ್ನ ಜೊತೆಯಲ್ಲಿದ್ದವರು, ನನ್ನಿಂದ ಸಹಾಯ ಪಡೆದಿರುವವರು, ಹಿಂದೆ ಕಾಂಗ್ರೆಸ್ಗೆ ಎದುರಾಳಿಯಾಗಿ ಚುನಾವಣೆಯಲ್ಲಿ ನಿಂತು 10,000 ಮತಗಳು ನಷ್ಟ ಮಾಡಿದರು, ಇಲ್ಲದಿದ್ದರೆ ಈ ಬಾರಿ ಪುಟ್ಟು ಅಂಜಿನಪ್ಪಗೆ ಅವಕಾಶ ಇತ್ತು. ಇನ್ನು ರಾಜೀವ್ ಗೌಡ ವರ್ತನೆಗಳು ಎಲ್ಲರಿಗೂ ಗೊತ್ತಿರೋದೆ, ಒಂದು ಕಡೆ ಹೇಳುತ್ತಾರೆ ಮತ್ತೊಂದು ಕಡೆ ಹೇಳುತ್ತಾರೆ. ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದೇನೆಂದು 4 ಕೆಜಿ ಅಕ್ಕಿ ಕೊಟ್ಟು 200-300 ರೂಪಾಯಿಗಳು
ಮಕ್ಕಳ ಕಿಟ್ ಕೊಟ್ಟರೆ ಬಡ ಜನರ ಹಸಿವು ನೀಗಿಸಲು ಸಾಧ್ಯವಾಗುತ್ತದೆಯಾ ಎಂದು ಟೀಕಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕೊತ್ತನೂರು ಜ್ಞಾನೇಶ್, ಅರುಣ್, ನವೀನ್ ಕುಮಾರ್, ಬಸವರಾಜು, ಕರಿಯಪ್ಪನಹಳ್ಳಿ ನಾರಾಯಣಸ್ವಾಮಿ, ಸುದರ್ಶನ ರೆಡ್ಡಿ, ಚಿಲಕಲ ನೇರ್ಪು ಶ್ರೀನಿವಾಸ್, ಸುನೀತಾ ಹಾಗೂ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರು ಹಣದ ಆಮಿಷಕ್ಕೆ ಒಳಗಾಗಬೇಡಿ, ಸೂಕ್ತ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಎಂದು ನೆಲಮಂಗಲದಲ್ಲಿ ಗೌರಿಗದ್ದೆಯ ಅವಧೂತ ಆಶ್ರಮದ ಶ್ರೀ ವಿನಯ್ ಗುರುಜಿ ಹೇಳಿದರು. ಒಂದೆಡೆ ಹಲವಾರು ಹರಗುರುಚರ ಮೂರ್ತಿಗಳ ಆಗಮನ, ವೇದಿಕೆಯಲ್ಲಿ ಭಕ್ತಿ ಸಂಗೀತ, ಪಟಾಕಿ, ಬಾಣ ಬಿರುಸು ಸಂಭ್ರಮ, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬಿಲ್ಲಿನಕೋಟೆ ದೇವಾಲಯದ ವಾರ್ಷಿಕೋತ್ಸವದಲ್ಲಿ. ನಂತರ ವಿನಯ್ ಗುರುಜಿ ಮಾತನಾಡಿ, ಗ್ರಾಮೀಣ ಭಾಗದ ಯುವಕರಲ್ಲಿ ಒಗ್ಗಟ್ಟು ಹೆಚ್ಚಿದ್ದು ನಮ್ಮ ಧರ್ಮದ ಬಗ್ಗೆ ಆಸಕ್ತಿ ಇರುತ್ತದೆ. ಇಲ್ಲಿನ ಗ್ರಾಮೀಣ ಭಕ್ತರು ಮುಗ್ಧತನದಿಂದ ದೇವರ ಪ್ರಾರ್ಥನೆ ಮಾಡಿರುವುದು, ನಿಮಗೆ ದೇವಿಯ ಅಭಯ ಸದಾ ಇರುತ್ತದೆ ಎಂದರು. ಇನ್ನು ದೇವಾಲಯದ ಆಡಳಿತ ಮಂಡಳಿಯ ಕೃಷ್ಣಸ್ವಾಮಿ ಮಾತನಾಡಿ, ದೇವಾಲಯ ಉಳಿವಿಗೆ ಹೋರಾಡುತ್ತಿರುವ ದೇವಸ್ಥಾನ ಮಂಡಳಿಗೆ ಸದಾ ಸಹಕಾರ ನೀಡುತ್ತೇವೆ, ಮಾನವ ದುರಾಸೆ ದೂರ ಮಾಡಬೇಕು ಎಂದರು. ದೇಶ ನಿಂತಿರೋದು ಯುವಕರ ಶಕ್ತಿ ಮೇಲೆ. ಸೊ ಆ ಯುವಕರು ಇಲ್ಲಿ 100% ಅವರ ಕೆಲಸದಲ್ಲಿ ಇದಾನೆ ಕಾಣುತ್ತೆ. ಈ ಕ್ಷೇತ್ರಕ್ಕೂ ಕೂಡ ಕೊಡುಗೆ ಕೊಡ್ತೀನಿ, ಜೊತೆ ಮುರುಗೇಶ್ ನಾರಾಯಣ ಅವರ ಹತ್ರ ಜೊತೆ ಮಾತಾಡ್ತೀನಿ ಅಂತಂದ್ಬಿಟ್ಟು ಹೇಳಿದೆ. ಹಾಂ, ನಮ್ಮ ಆಶ್ರಮದಲ್ಲಿ ವೋಟಿಗಳಾಗಿದ್ದಾರೆ ಮುರುಗೇಶ್ ನಿಮ್ಮೂರಿ ನಾನು ಇರಾನಿ ಅವರು. ಸೊ ಅವರಿಗೆ ಈ ವಿಚಾರ ಪೂರ್ತಿ ಗೊತ್ತಿದ್ದಾಗಿಲ್ಲ, ಯಾಕಂದರೆ ನಾನು ಇಲ್ಲಿ ಬಂದಮೇಲೆ, ನನಗೂ ಇದು ಹೊಸ ಹಳ್ಳಿ, ನಾನು ಇಲ್ಲಿ ಬಂದಮೇಲೆ ಇಲ್ಲಿ ವಿಚಾರ ಗೊತ್ತಾಯಿತು. ಮತ್ತು ಇಲ್ಲಿ ಜನಕ್ಕೆ ದಾನ ಕೊಟ್ಟ ಜಾಗ ಅಂತ ಹೇಳಿದರು. ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ಒಮ್ಮೆ ನಾನು ಆಶ್ರಮ ಕಳಿಸ್ಲಿಕ್ಕೆ ಹೇಳಿದ್ರು, ಯಾಕಂದರೆ ಯಾರೊಬ್ಬರು ಮಾಧ್ಯಮ ಬೇಕಾಗುತ್ತೆ. ಈ ಹಳ್ಳಿ ಅವರ ಪರವಾಗಿ ಯಾರೊಬ್ಬರು ಮಾತಾಡಬೇಕು. ಸೊ ಇಲ್ಲಿ ಎಲ್ಲರೂ ಇಲ್ಲಿರೋ ಯಾರೆಲ್ಲ ರಾಜಕೀಯದಲ್ಲಿದ್ದಾರೆ ಅವರು ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಆಶ್ರಮಕ್ಕೆ ಹತ್ತಿರದ ನಿಕಟವರ್ತಿಗಳಾದ್ರಿಂದ ಸ್ವಲ್ಪ ನಾನು ಅದನ್ನು ಅವ್ರ ಗಮನಕ್ಕೆ ತಂದರೆ ಸಾಲ್ವ್ ಆಗುತ್ತೆ ಅನ್ನೋ ನನ್ನ. ಕೊನೆಯದಾಗಿ ಗುರುಗಳೇ, ಈಗ ಎಲ್ಲೊಂದು ಕಡೆ ಮತದಾನ ಕೂಡ ಹತ್ರ ಬರ್ತಾ ಇದೆ, ಏನ್ತಾ ಇದೆ ಇಡೀ ರಾಜ್ಯದಲ್ಲಿ ಪ್ರಸ್ತುತ ಚುನಾವಣೆ? ನಾನು ಕೇಳೋದು, ಯಾರೋ ಕೊಡೋ 2000 ರೂಪಾಯಿಗೆ ನಮ್ಮ ಜೀವನವನ್ನು ಅಡ ಇಟ್ಕೊಳ್ಳೋ ಬದಲು ನಾವೆಲ್ಲರೂ ಯೋಚನಾಶೀಲರಾಗಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಯಾರನ್ನು ನಾವು ನಮ್ಮ ಪ್ರತಿಧ್ವನಿಯಾಗಿ, ಯಾಕಂದರೆ ಜನಪ್ರತಿನಿಧಿ ಅಂತ ಅದರ ಹೆಸರು, ನಮ್ಮ ಜನರ ವಾಯ್ಸ್ ಆಗಿ ಅವರಲ್ಲಿ ಮಾತಾಡಬೇಕು ವಿಧಾನಸೌಧದಲ್ಲಿ. ಸೊ ಈ ಸಲ ಆದರೂ ಯಾರು ನಿಜವಾಗ್ಲೂ ನಮಗೋಸ್ಕರ ನಿಲ್ತಾರೆ ಅದಕ್ಕೆ ನಾನು ಪಕ್ಷವನ್ನು ಗುರುತಿಸ್ತಿಲ್ಲ. ನಮಗಾಗ ಇನ್ನು ವೇದಿಕೆಯಲ್ಲಿ ವನಕಲ್ಲು ಮಠದ ಡಾಕ್ಟರ್ ಶ್ರೀ ಬಸವ ರಮಾನಂದ ಸ್ವಾಮೀಜಿ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ, ಮಾಜಿ ಶಾಸಕ ಎಂವಿ ನಾಗರಾಜು, ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ, ದೇವಾಲಯದ ಉಳಿವಿಗೆ ಇಲಾಖೆ ಮತ್ತು ಸರ್ಕಾರದ ಹಂತದಲ್ಲಿ ದಾಖಲೆಗಳ ಮುಖಾಂತರ ಹೋರಾಡೋಣ ಎಂದು ಮಂಡಳಿಯ ಕೃಷ್ಣಗೆ ಅಭಯ ನೀಡಿದರು. ಈ ಕರ್ನಾಟಕ ರಾಜ್ಯದಲ್ಲಿ ಗುರುಗಳ ಮುಖಾಂತರ ಗುರುಗಳಿಗೆ ಆಹ್ವಾನ ನೀಡಿದ್ರೆ ಆಹ್ವಾನ ನೀಡಿದೆ ಇಲ್ಲಿಗೆ ಬಂದಿದ್ದೆ ಅಂತಂದ್ಬಿಟ್ಟು ಅಂತ ಇದ್ರೆ ಇಲ್ಲಿ ಶಕ್ತಿಗ ಇವಾಗ ಆರು ಈಗ ಯಾವುದೇ ಒಂದು ಒಂದು ಉಳ್ಕಡ್ಡಿ ಅಲ್ಲಾಡಬೇಕು ಅಂದರೆ ದೇವೇಚ್ಛೆ ಇಲ್ಲದಿದ್ದು ಯಾವುದೇ ರೀತಿ ಆಗೋದಿಲ್ಲ. ಹಾಗೆ ಒಬ್ಬ ಧರ್ಮ ಗುರು ಈ ಕ್ಷೇತ್ರಕ್ಕೆ ಕೇಂದ್ರಕ್ಕೆ ಬಂದು ಆ ಯಮ್ಮನ ಆರಾಧನೆ ಮಾಡಿದ್ದಾರೆ ಅಂದರೆ ಆ ಯಮ್ಮ ಈಗ KDB ಅವರು ಇದು ಈ ಜಾಗದಲ್ಲಿ ಸರ್ವೆ ಸ್ಕೆಚ್ ಪ್ರಕಾರ 3 ಕುಂಟೆಯಲ್ಲಿ ದೇವಸ್ಥಾನ ಮತ್ತು ಪರಿಸರ ನಡೆಸಲ್ಲ ಅಂತ ಸ್ಕೆಚ್ಚಲ್ಲಿದೆ. ಇವಾಗ ಅದನ್ನು ಎಲ್ಲ ನಿಮಗೆ ಗಮನಕ್ಕೆ ಕೊಡ್ತೀನಿ, ಡಾಕ್ಯುಮೆಂಟು ಕೊಡ್ತೀನಿ. ಅದೇ ರೀತಿ ಅದು ಯಾವುದೇ ರೀತಿ ಜಾಗ ಬಿಡ್ದಂಗೆ ಇದನ್ನು ತೊಂದರೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ನಮ್ಮ ಗುರುಗಳ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಮುಂದಿಡ್ತಾ ಇದ್ದೀವಿ. ಅದು ನಾಳಿನ ರೀತಿಯಲ್ಲಿ ಮುಂದೆ ಎಲ್ಲರೂ ಸೇರ್ಕೊಂಡು ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತಾ ಇದ್ದೀರಾ ಸರ್? ದಯವಿಟ್ಟು ಇವಾಗ ನಾವು ಗುರುಗಳು ಎಲ್ಲ ಸೇರ್ಕೊಂಡು ನಾವು ಗುರುಗಳ ಮುಖಾಂತರ ಏನಿದೆ ಈ ಜಾಗವನ್ನು ತೆರವು ಮಾಡಿಸ್ಕೊಂಡು ನಾವು ಆ ಶಕ್ತಿ ದೇವರ್ತಿಯ ಒಂದು ಶ್ರೀಪೀಠನ ರಕ್ಷಾಪೀಠನ ಒಂದು ಸ್ಥಾಪನೆ ಮಾಡಬೇಕು ಅಂತ ಗುರುಗಳ ಅನುಗ್ರಹ ಆಗಿದೆ. ಅದೇ ರೀತಿ ರಕ್ಷಾಪೀಠನ ಅನುಗ್ರಹ ಆಗಿದೆ, ಅದರಿಂದ ರಕ್ಷಾಪೀಠ ಸ್ಥಾಪನೆ ಮಾಡೇ ಮಾಡ್ತೀವಿ. ನಾವು ಧರ್ಮ ಪ್ರಚಾರಕರು ಗುರುಗಳ ಮುಖಾಂತರ ಆಚಾರ್ಯರ ಮುಖಾಂತರ ಅನ್ನೇ ಹೋಯ್ತೀವಿ ಹೊರತು ಯಾವುದು ಅನ್ಯಾಯ ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಮಾಡಿ.
ಇನ್ನು ಈ ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಮಠದ ಚಂದ್ರಶೇಖರನಾಥ್ ಸ್ವಾಮೀಜಿ, ಶಿವಾನಂದಾಶ್ರಮದ ರಮಣಾನಂದ ಸ್ವಾಮೀಜಿ, ಆಡಳಿತ ಮಂಡಳಿಯ ಕೃಷ್ಣ, ಬಿಲಿನಕೋಟೆ ವಿನೋದ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾನಿಲಯದ ಪ್ರದರ್ಶಿಸಿದ ಕಿರುನಾಟಕದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಲಾಗಿದೆ ಎಂದು ಕರ್ನಾಟಕದ ಮಾದಿಗ ದಂಡೋರ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ಘಟನೆಯನ್ನ ಖಂಡಿಸಿದೆ. ಕರ್ನಾಟಕ ರಾಜ್ಯ ಮಾದಿಗ ದಂಡೋರ ರಾಜ್ಯ ಜಂಟಿ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಕೇಂದ್ರದ ಥಿಯೇಟರ್ ಗ್ರೂಪ್ ಮತ್ತು ದಿ ಡೆಲ್ರಾಯ್ಸ್ ಬಾಯ್ಸ್ ಮ್ಯಾಡ್ ಆರ್ಟ್ಸ್ನ ಭಾಗವಾಗಿ ಫೆಸ್ಟ್ನಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಕೀಳು ಭಾಷೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ದಲಿತ ಸಮುದಾಯದ ಬಗ್ಗೆ ಗೇಲಿ ಮಾಡಿ ಸ್ಕ್ರಿಪ್ಟ್ ರೆಡಿ ಮಾಡಿ ನಾಟಕದಲ್ಲಿ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿ ಪ್ರದರ್ಶಿಸಿರುವುದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಪಮಾನ ಮಾಡಿರುವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಎಂದು ಆಗ್ರಹಿಸಿದರು. ಇನ್ನು ಈ ವೇಳೆ ದಲಿತ ಸಂಘ ಸಂಸ್ಥೆಯ ಮುಖಂಡ ಸಿಎಸ್ ಲಿಂಗದೇವರು, ಗೋಡೆಗೆರೆ ವಸಂತ್ ಕುಮಾರ್, ದುಗುಡಿಹಳ್ಳಿ ಬಸವರಾಜು, ಪರಮೇಶ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಆತ ಸರ್ಕಾರಿ ನೌಕರಿಯಲ್ಲಿದ್ದ, ಜೊತೆಗೆ ಬಾಡಿ ಬಿಲ್ಡರ್, ಕಟ್ಟು ಮಸ್ತಾದ ದೇಹ. ಇನ್ನು ಪತ್ನಿ ಕೆಎಸ್ ಅಧಿಕಾರಿ, ಆದರೆ ಅದೇನಾಯಿತು ತಿಳಿದಿಲ್ಲ. ಕೆಎಸ್ ಅಧಿಕಾರಿ ಪತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹೌದು, ಈ ಸ್ಟೋರಿ ಕೇಳಿದ್ರೆ ಎಂಥವರಿಗೂ ಅಯ್ಯೋ ಅನ್ಸುತ್ತೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಜಾಫರ್ ಫಿರ್ಜಾದೆ ಅಂತ. ಇನ್ನು 39 ವರ್ಷ ಮಾತ್ರ. ನೋಡಿದರೆ ಗೊತ್ತಾಗುತ್ತೆ ಈತ ಒಬ್ಬ ಬಾಡಿ ಬಿಲ್ಡರ್, ಕಟು ಮಸ್ತಾದ ದೇಹ. ಒಳ್ಳೆಯ ಕೆಲಸದಲ್ಲಿರುವ ಈತ ಅದೇನಾಯ್ತೋ ಗೊತ್ತಿಲ್ಲ, ಮನನೊಂದು ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಹೌದು, ಡಿಟಿಐನಲ್ಲಿ ಎಫ್ಡಿಎ ತರಬೇತಿಯಲ್ಲಿದ್ದ ಜಾಫರ್ ಫಿರ್ಜಾದೆ ಆತ್ಮಹತ್ಯೆಯ ನಿಖರ ಕಾರಣ ತಿಳಿದು ಬಂದಿಲ್ಲ. ಕಾರ್ಯನಿಮಿತ್ತ ಬೆಂಗಳೂರಿಗೆ ತೆರಳಿದ್ದ ಪತ್ನಿ ರೇಷ್ಮಾ ತಾಳಿಕೋಟಿ, ಈಕೆ ಹಿಡ್ಕಲ್ ಡ್ಯಾಂ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಬೈಲಹೊಂಗಲ ಉಪವಿಭಾಗ ಅಧಿಕಾರಿಗಳ ಮೂಲಕ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಬ್ರಾಹ್ಮಣ ಸಮಾಜದ ಬಾಂಧವರಿಂದ ಮನವಿ ಮಾಡಿದ್ದಾರೆ. ಬ್ರಾಹ್ಮಣ ಸಮುದಾಯದ ಬಗ್ಗೆ ಬಹಿರಂಗವಾಗಿ ಅವಹೇಳನಕಾರಿ ಮಾತುಗಳನ್ನಾಡಿದ್ದು ಇದರಿಂದ ಸಮಾಜದ ಗೌರವಕ್ಕೆ ಧಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯ ನಾಯಕರಿಂದ ಸಮಾಜಕ್ಕೆ ಧಕ್ಕೆಯಾಗದಂತೆ ಸೂಕ್ತ ಎಚ್ಚರಿಕೆ ವಹಿಸುವಂತೆ ಮನವಿಯಲ್ಲಿ ತಿಳಿಸಿದ್ದು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಬ್ರಾಹ್ಮಣರ ಕೇವಲವಾಗಿ ಮಾತನಾಡಿದ್ದಾರೆ. ಬ್ರಾಹ್ಮಣ ಸಮಾಜ ಎಂದೂ ಯಾರಿಗೂ ಕೆಡಕು ಮಾಡಿಲ್ಲ. ಅವ್ಯಾಹತವಾಗಿ ಒಳ್ಳೆಯದನ್ನೇ ಮಾಡಿಕೊಂಡಂಥ ಅವರ ಹೊಟ್ಟೆಯಲ್ಲಿ ಸಂಕಟ ಆಗಿ ಅವರು ಕೆಟ್ಟ ಕೆಟ್ಟ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಸೊ ಇಂಥ ವಿಚಾರಗಳಿಗೆ ನಾವ್ಯಾರೂ ಬ್ರಾಹ್ಮಣರು ಜಗ್ಗುವುದಿಲ್ಲ. ಮತ್ತು ಎಂದೂ ಕೃಣ್ವಂತೋ ವಿಶ್ವಮಾರ್ಯಂ, ವಿಶ್ವದಲ್ಲಿ ಎಲ್ಲರೂ ಒಳ್ಳೆಯ ಅಂತ ಹೇಳಿದಂಥ ಸಮಾಜ ನಮ್ಮದು. ಇಂಥ ಸಮಾಜದ ಒಡಿತಿಗಾಗಿ ಅವರು ಬೇಕಾದಷ್ಟು ಹೇಳಿದರೂ ಕೂಡ ಇದು ಆಲದ ಮರದಂತೆ ಎಷ್ಟೇ ಕೂಡ ದಾಳಿ ಒಡೆತನ ಮಾಡಿದರೂ ಕೂಡ ಬ್ರಾಹ್ಮಣ ಸಮಾಜರು, ಬ್ರಾಹ್ಮಣರು ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ, ವಿಶ್ವಕ್ಕಾಗಿ ಸದಾ ದುಡಿದಂತಹ ವ್ಯಕ್ತಿಗಳು. ಅವರು ಇನ್ನು ಮುಂದೆ ಕೂಡ ಮಾಡ್ತಾರೆ. ಈ ರೀತಿ ಹಗುರವಾಗಿ ಮಾತಾಡೋದನ್ನು ಬಿಟ್ಟು ತಾವು ಏನು ಒಳ್ಳೆಯದನ್ನು ಮಾಡ್ತೇವೆ ಅಂತ ಹೇಳಿ ರಾಜಕೀಯವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಂದ್ ಮಾಡಬೇಕಾಗಿ ಈ ಮೂಲಕ ಅವರಿಗೆ ಅಲ್ಲಿ ತಿಳಿಸುತ್ತೇವೆ. ಕುಮಾರಸ್ವಾಮಿ ಅವರು, ಇವರು ಆರ್ಯರು, ಇವರು ದೇಶ ದೇಶ ಭ್ರಷ್ಟರು, ಇವರು ಅವ್ರನ್ನ ಹತ್ಯೆ ಮಾಡಿದವರು. ಇದು ಸಾಕಷ್ಟು ಜನ ಬ್ರಾಹ್ಮಣರನ್ನು ಒಳ್ಳೆಯವರು. ಸ್ವಾಮಿ ವಿಶ್ವೇಶ್ವರ ಸರ್ ವಿಶ್ವೇಶ್ವರಯ್ಯ ಎಂಥ ಒಬ್ಬ ವಿಜ್ಞಾನಿ, ಆವಾಗ ಯಾಕೆ ಬ್ರಾಹ್ಮಣರದ ಹೆಸರು ಬರಲಿಲ್ಲ? ಇಂಥ ಸಾಕಷ್ಟು ಜನರು ಎಲ್ಲರೂ ಒಳ್ಳೆ ಮಾಡಿದಾಗ ಹೆಸರು ಬರುವುದಿಲ್ಲ. ಯಾರೋ ಒಬ್ಬರು ಮಾಡಿದ್ದಕ್ಕೆ ಈ ರೀತಿ ಮಾಡುವುದಲ್ಲ. ಸೊ ಅದನ್ನು ಒಳ್ಳೆಯ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೇವೆ. ನಮ್ಮನ್ನು ಕೆದುಕೋದು ಬೇಡ ಅಂತ ನಾವು ಎಲ್ಲರಿಗೆ ಹೇಳ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಾಹ್ಮಣ ಸಮಾಜದ ಮುಖಂಡರು, ಬ್ರಾಹ್ಮಣ ಸಮಾಜ ಎಂದು ಯಾರಿಗೂ ಕೆಡಕು ಮಾಡಿಲ್ಲ. ಕುಮಾರಸ್ವಾಮಿಯವರ ಇಂತಹ ಮಾತುಗಳಿಗೆ ಬ್ರಾಹ್ಮಣ ಸಮಾಜ ಎಂದು ಬಗ್ಗುವುದಿಲ್ಲ. ರಾಜಕೀಯವಾಗಿ ಇಂತಹ ವಿಚಾರಗಳಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದನ್ನ ಬಿಡಬೇಕು. ಬ್ರಾಹ್ಮಣ ಸಮಾಜದವರನ್ನ ಸುಖ ಸುಮ್ಮನೆ ಕೆಣಕುವುದನ್ನ ನಿಲ್ಲಿಸಬೇಕು. ಈ ರೀತಿ ಜಾತಿ ನಿಂದನೆ ಮಾಡುತ್ತಿರುವ ಕುಮಾರಸ್ವಾಮಿಯವರಿಗೆ ನಮ್ಮ ಧಿಕ್ಕಾರವಿದೆ. ಚುನಾವಣೆ ಹತ್ತಿರ ಬಂದಿದೆ. ಕುಮಾರಸ್ವಾಮಿ ಅವರಿಗೆ ನಾವು ಎಂದಿಗೂ ಬೆಂಬಲ ಸೂಚಿಸುವುದಿಲ್ಲ. ಇಂಥವರ ಮೇಲೆ
ಕಾನೂನು ಕ್ರಮ ಜರುಗಿಸದೆ ಹೋದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಈ ಮೂಲಕ ತಿಳಿಸಿದ್ದಾರೆ. ಮೊದಲು ವಿಪ್ರ ಬಾಂಧವರಿಗೆ ಅವ ಹೇಳನೆ ಮಾಡಿದ್ದಕ್ಕೆ ಕುಮಾರಸ್ವಾಮಿ ಅವರಿಗೆ ಧಿಕ್ಕಾರವನ್ನು ಹೇಳಲು ನಾನು ಬಯಸುತ್ತೇನೆ. ನಮ್ಮ ಮಾತೆಯರಾಗಲಿ ನಮ್ಮ ಸಹೋದರ ಸಹೋದರಿ ಎಲ್ಲರೂ ಬಂದಂತವರು ಎದಕ್ಕೆ ಬಂದಿದ್ದಾರೆ ಅಂದ್ರೆ ಇವತ್ತು ಕುಮಾರಸ್ವಾಮಿಗೆ ಧಿಕ್ಕಾರ ಆಗಬೇಕು. ಈ ರೀತಿ ಜಾತಿ ನಿಂದನೆ ಮಾಡಬಾರದು, ಜಾತ್ಯತೀತ ಮಾಡಬಾರದು. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕನ್ನೋದೇ ನಮ್ಮ ಮಾತೆಯರಾಗಲಿ ನಮ್ಮ ಸಹೋದರರಾಗಲಿ ಉದ್ದೇಶವಾಗಿದೆ. ಈರನಗೌಡ, ಅಮೋಕ್ ಟಿವಿ, ಬೈಲಹೊಂಗಲ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.